ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕೊಪ್ಪಳ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೊಪ್ಪಳ ಇವರ ವಿಶ್ವ ಮಲೇರಿಯಾ ದಿನ ಕುರಿತಾದ ಜಾಗೃತಿ ಪ್ರಚಾರ. ಏಪ್ರಿಲ್ 25ರಂದು ವಿಶ್ವಾದ್ಯಂತ ವಿಶ್ವ ಮಲೇರಿಯಾ ದಿನ ಆಚರಣೆ ಮೂಲಕ ಮಲೇರಿಯಾ ಕುರಿತು ಜಾಗೃತಿಯನ್ನು ಮೂಡಿಸಲಾಗುತ್ತದೆ. 2024ರ ಘೋಷವಾಕ್ಯ: ಹೆಚ್ಚು ಸಮಾನತೆಯ ಜಗತ್ತಿಗೆ ಮಲೇರಿಯಾ ವಿರುದ್ಧದ ಹೋರಾಟವನ್ನು ತೀವ್ರಗೊಳಿಸೋಣ ಎಂದು. ಆತ್ಮೀಯರೇ, ಸೋಂಕಿತ ಅನಾಫಿಲಿಸ್ ಹೆಣ್ಣು ಸೊಳ್ಳೆ ಕಚ್ಚುವುದರಿಂದ ಮಲೇರಿಯಾ ರೋಗ ಹರಡುತ್ತದೆ. ಮಲೇರಿಯಾ ರೋಗದ ಲಕ್ಷಣಗಳು ಯಾವುವು ಎಂದರೆ ಚಳಿ, ಜ್ವರ, ನಡುಕ, ತಲೆನೋವು, ವಾಕರಿಕೆ, ವಾಂತಿ, ಸ್ನಾಯುನೋವು. ಈ ತರಹದ ಲಕ್ಷಣಗಳು ಕಂಡುಬಂದಲ್ಲಿ ನಿಮ್ಮ ಹತ್ತಿರದ ಸರ್ಕಾರಿ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ. ಆತ್ಮೀಯರೇ, ಅನಾಫಿಲಿಸ್ ಹೆಣ್ಣು ಸೊಳ್ಳೆಯಿಂದ ಈ ಮಲೇರಿಯಾ ರೋಗ ಬರುತ್ತದೆ. ಕಾರಣ, ಅನಾಫಿಲಿಸ್ ಸೊಳ್ಳೆಗಳ ಉತ್ಪತ್ತಿ ತಾಣಗಳೆಂದರೆ ಕೆರೆ, ಕುಂಟೆ, ಜೌಗು ಪ್ರದೇಶ, ಓವರ್ಹೆಡ್ ಟ್ಯಾಂಕ್ಗಳು, ಬಾವಿಗಳು, ಕಲ್ಲಿನ ಕ್ವಾರಿ ಮತ್ತು ನಿರ್ಮಾಣ ಹಂತದಲ್ಲಿರುವ ಕಟ್ಟಡಗಳು. ತಾವು ಮಲೇರಿಯಾದಿಂದ ದೂರವಿರಲು ಮಲಗುವಾಗ ಸೊಳ್ಳೆ ಪರದೆ ಬಳಸಿ ಮತ್ತು ಒಳಾಂಗಣ ಕೀಟನಾಶಕ ಸಿಂಪರಣೆ ಮತ್ತು ಲಾರ್ವಾಹಾರಿ ಮೀನುಗಳನ್ನು ಬಿಡುವುದು ಮತ್ತು ಕಿಟಕಿ ಮತ್ತು ಬಾಗಿಲುಗಳಿಗೆ ಮೆಶ್ ಅಳವಡಿಸಿಕೊಳ್ಳಿರಿ. ವಿಶೇಷವಾಗಿ ಸ್ವಯಂ ರಕ್ಷಣಾ ವಿಧಾನಗಳನ್ನು ಅನುಸರಿಸಿರಿ. ನಮ್ಮ ನಡೆ ಮಲೇರಿಯಾ ಮುಕ್ತ ಕೊಪ್ಪಳದ ಕಡೆ. ಬನ್ನಿ, ನಮ್ಮೊಂದಿಗೆ ಕೈಜೋಡಿಸಿ ಮಲೇರಿಯಾ ಮುಕ್ತ ಕೊಪ್ಪಳವನ್ನು ಮಾಡೋಣ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಬನ್ನಿ, ನಮ್ಮೊಂದಿಗೆ ಕೈಜೋಡಿಸಿ 2025ರ ವೇಳೆಗೆ ಮಲೇರಿಯಾ ನಿವಾರಣೆ ಗುರಿಯನ್ನು ಸಾಧಿಸೋಣ. ಪ್ರಕಟಣೆ: ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, IEC ವಿಭಾಗ, ಕೊಪ್ಪಳ.